Hi friends, welcome to my YouTube channel Pankaj Mac ED Drawing. Today we will discuss about assembly of socket and spigot. So, this socket and spigot parts galana yarige tegibeku annodannu nanu ondu video madini. Aa video link anna nanu description na hakidini. So, everybody ee drawing nodid mele haudalla pa ee diagram na yaa reethi tegibeku anta heli ee diagram na ee reethi tegibekadre. So, easy aagi ee reethi nimge hang tegidannu nanu helikortini. सो ऐनिल्ल जस्ट नीवु ना प्रोसीजर फॉलो मे का डिफिकल्ट का डायग्राम नावेबू रीति ईजी एव्री वन ओके रीति डायग्राम कंप्लीट सो अदे नान वीडियो टिल एंड मट नोड़ी सो असेंबली डायग्राम ईजीली तेयोद हेगंत निम्गे एक्सप्लेन सो इन इंपॉर्टेंट इन ना चानल सब्सक्राइब सो प्लीज सब्सक्राइब इदे रीति ना प्रॉब्लम्स सॉल्व मे हेल्प आगे सो ना मुझे ऐनो वीडियो स्टार्ट यार रीति स्टेप बै स्टेप तेती फॉलोअपे असेंबली ना कंप्लीट ओके स्टार्ट दि वीडियो स्पैकॉट स्पैकॉट डैगर असेंबली रीति असेंबली आगद तो स्टेप बै स्टेप ड्रा मोदी न्यू ड्रा सो फस्ट आफ् आल इन इंदोत देन इंदोत सो टोटल ऐन तो स्टेप बै स्टेप हेल्थ नान सो ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಸೊ ಟೋಟಲ್ ಇಲ್ಲಿಂದ ಏನು ಮಾಡೋದು ಇಲ್ಲಿ ಮಟ್ಟ 12.5 ಓಕೆ 12.5 ತಗೋಬೇಕು 12.5 ಆದಮೇಲೆ ಓಕೆ 12.5 ಸೆಂಟಿಮೀಟರ್ 12.5 ಸೆಂಟಿಮೀಟರ್ ತಗೋಬೇಕು ದೆನ್ ಇಲ್ಲಿಂದ 12 mm ತಗೋಬೇಕು 12 mm ಆದಮೇಲೆ ಇಲ್ಲಿಂದ 20 mm ತಗೋಬೇಕು ಓಕೆನಾ ಫಸ್ಟಿಗೆ ಇಲ್ಲಿಂದ 125 mm 12 mm ಟು 20 mm ಓಕೆ ಸೊ ಇದನ್ನೆಲ್ಲ ತಗೋನು ಇಲ್ಲಿಂದ ಈ ಲೈನ್ ಮೇಲೆ ಮಾರ್ಕ್ ಮಾಡ್ಕೊಂಡು ಆಮೇಲೆ ಈ ಡೈಮೆನ್ಷನ್ಸ್ನ ಡ್ರಾ ಮಾಡ್ಕೊಂಡು ಹೋಗೋಣ ಸ್ಟೆಪ್ ಬೈ ಸ್ಟೆಪ್ ನಾನು ಡ್ರಾ ಮಾಡ್ಕೊಂಡು ಹೋಗ್ತೀನಿ ನೀವದು ಫಾಲೋ ಮಾಡಬೇಕು ಓಕೆ ಫಸ್ಟ್ ಸೊ 1 point ಇಲ್ಲೆಲ್ಲರೆ ಮಾರ್ಕ್ ಮಾಡ್ಕೊಂಬಿಡಿ ಮಾರ್ಕ್ ಮಾಡ್ಕೊಂಡು 12.5 ಸೊ ಇಲ್ಲೇ 12.5 ನ ಮಾರ್ಕ್ ಮಾಡ್ಕೊಂಬಿಡಿ 12.5 ಆದಮೇಲೆ 12.5 ಆದಮೇಲೆ ನೆಕ್ಸ್ಟ್ ಈ ಲೆಂತ್ ತಗೊಂಬಿಡೋಣ ಓಕೆನಾ ಇದನ್ನು ಡ್ರಾ ಮಾಡೋಣ ಇವನ್ನೆಲ್ಲ ತಿನ್ ಲೈನ್ ಇರಬೇಕು ಆಮೇಲೆ ರಿಡ್ಯೂಸ್ ಮಾಡಬೇಕಾಗ್ತದೆ ಓಕೆ ಸೊ ಇದನ್ನು ತಿನ್ ಲೈನ್ ಇಡೋಣ ಸೊ ದ ಡಿಸ್ಟೆನ್ಸ್ 64 ಡೈ ಅದ 64 ಡೈ 64 ಇಸ್ ಹಾಫ್ 64 ಹಾಫ್ 32 ಓಕೆ 32 32 ಇರ್ತದೆ ಸಿಂಪಲ್ ತಿನ್ ಲೈನ್ ಡ್ರಾ ಮಾಡ್ಕೊಂಡ್ಬಿಡೋದು ತಿನ್ ಲೈನ್ ಓಕೆ ಈ ರೀತಿ ತಿನ್ ಲೈನ್ ಮಾಡ್ಕೊಂಬಿಡಿ ತಿನ್ ಲೈನ್ ಆದಮೇಲೆ ನೆಕ್ಸ್ಟ್ 32 ಒಂದು ಮಾರ್ಕ್ ಮಾಡ್ಕೊಂಡ್ಬಿಡೋದು ಇಲ್ಲ ಏನು ಮಾಡ್ರಿ ಈ ರೀತಿ 32 ಓಕೆ 32 ಒಂದು ಪಾಯಿಂಟ್ ಮಾಡ್ಕೊಂಬಿಡ್ರಿ 32 64ದ್ದು ಒಂದೇ ಮಾಡ್ಬೇಕು ನೀವು ರೆಕ್ಟ್ಯಾಂಗಲನ್ನು ಫಾರ್ಮ್ ಮಾಡ್ಕೊಂಬಿಡ್ಬೇಕು ಓಕೆ ಇದು 64 ಇತ್ತು ಸೊ 64 ಹಾಫ್ ಇಸ್ 32 32 ಮಾರ್ಕ್ ಮಾಡ್ಕೊಂಡಿದ್ದು ಸೊ ಇಲ್ಲಿಂದ 32 ಸೇಮ್ 32 ಇಟ್ಕೋಬೇಕು ಟೋಟಲ್ ಡಯಾಮೀಟ್ರ್ 64 ಇರ್ತದೆ ಓಕೆ ಸ್ಕೇಲ್ ಪ್ಯಾರಲಲ್ ಇರಬೇಕು ನೀಟಾಗೆ ಸೊ ಇದನ್ನ ಸ್ಟ್ರೇಟ್ 64 ಡ್ರಾ ಮಾಡ್ಕೊಂಬಿಡಿ ಎಲ್ಲ ತಿನ್ ಲೈನ್ ಇರಲಿ ಆಮೇಲೆ ನಾವು ರೆಡಿಯಸ್ ಅದು ಮಾಡಿ ಫಾರ್ಮ್ ಮಾಡೋಣ ಓಕೆ ಸೊ ಇದನ್ನು ಜಾಯಿನ್ ಮಾಡಿಬಿಡ್ರಿ ಸಿಂಪ್ಲಿ ಸಿಂಪ್ಲಿ ಇದನ್ನು ಜಾಯಿನ್ ಮಾಡಿಬಿಡಿ ಓಕೆನಾ ಸೊ ಇವೆರಡು ಈ ರೀತಿ ಜೋನ್ ಆಗಿಬಿಡ್ತದೆ ನೆಕ್ಸ್ಟ್ ಇದಾದಮೇಲೆ ಮಾಡೋಣ ಒಂದು ಇದಾಯಿತು ಸೊ ಇದಾದು ಇದಾದಮೇಲೆ ಏನು ಮಾಡಿಬಿಡೋಣ ಇದು ಔಟ್ಸೈಡ್ ಡೈ ಇದೆಲ್ಲ ಸೊ ಈ ಔಟ್ಸೈಡ್ ಡೈವನ್ನು ಡ್ರಾ ಮಾಡ್ಕೊಂಬಿಡೋಣ ಔಟ್ಸೈಡ್ ಡೈ ಇಸ್ 46 ಸೊ ಇದೆಷ್ಟಿದೆ 46 ಇದೆ 46ದಿಂದ ಏನು ಮಾಡೋಣ ಇದೊಂದು ಲೆಂತನ್ನು ಮೆಜರ್ಮೆಂಟ್ ಮಾಡ್ಕೊಂಬಿಡೋಣ 46ದಿಂದ ಸೊ ಇಲ್ಲಿಂದ ಎಷ್ಟಿದೆ 46ದಿಂದ ಲೆಂತ್ ಅಥವಾ ಇಲ್ಲಿಂದ ನೀವು ತಗೋಬೋದು ಓಕೆನಾ ಸೊ ಇಲ್ಲಿಂದ ಎಷ್ಟು ಲೆಂತ್ ಅದ ಅಷ್ಟು ಲೆಂತ್ ನಾವು ಮೆಜರ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ 46 ಡೈ ಇಲ್ಲೇ ಮಾಡಿಬಿಡೋಣ 46 by 2 23 ಓಕೆ ಸೊ ಇಲ್ಲೇ 23 23 ಇದೊಂದು ರೇಡಿಯಸ್ ಔಟ್ ಸೈಡ್ ಅಪ್ಪರ್ ಸೈಡ್ ಆ್ಯಂಡ್ ಬಿಲೋ 23 ಇಲ್ಲೇ 46 ಟೋಟಲ್ ಓಕೆನಾ ಸೊ ಇಲ್ಲಿಂದ ಏನು ಮಾಡಿರಿ ಒಂದು ಡಿಸ್ಟೆನ್ಸ್ ಸೊ ಇಲ್ಲಿಂದ ಒಂದು ಡಿಸ್ಟೆನ್ಸ್ ಏನು ಮಾಡಿ ಸೊ ದ್ಯಾಟ್ ಡಿಸ್ಟೆನ್ಸ್ ವಿಲ್ ಬಿ 107 ಓಕೆ 107 ಏನು ಮಾಡಿರಿ ಒಂದು ಪಾಯಿಂಟ್ ಔಟ್ ಮಾಡ್ಕೊಂಬಿಡಿ ಪಾಯಿಂಟ್ ಔಟ್ ಮಾಡಿ ಅಗೇನ್ ನೆಕ್ಸ್ಟ್ 46 ಇಲ್ಲಿ ಏನು ಡಯ ಮಾಡಿದ್ರಲ್ಲ ಅದನ್ನು ಇಲ್ಲ 46 ಡಯ ಮಾಡಿಬಿಡೋಣ 46 ಆ್ಯಂಡ್ 46 ಆಫ್ 23 ಓಕೆ 23 ಇಲ್ಲೇ 46 ಓಕೆ ಸೊ ಸಿಂಪ್ಲಿ ಇದನ್ನ ಏನು ಮಾಡಿರಿ ಜಾಯಿನ್ ಮಾಡಿಬಿಡಿ ತಿನ್ ಲೈನ ರೀತಿ ತಿನ್ ಲೈನ್ ಜಾಯಿನ್ ಮಾಡ್ಕೊಂಬಿಡಿ ಇದನ್ನು ಅಗೇನ್ ಸೇಮ್ ತಿನ್ ಲೈನ್ ಜಾಯಿನ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಇದು 46 ಓಕೆ ತಿನ್ ಲೈನ್ ಇರಲಿ ನೆಕ್ಸ್ಟ್ ಬ್ಯಾಕ್ ಸೈಡ್ ಬರೋಣ ಬ್ಯಾಕ್ ಸೈಡ್ ಅದಲ್ಲೇ ಸ್ಪೈಕ್ ಔಟ್ ಅದ ಈ ಸ್ಪೈಕ್ ಔಟ್ ಅದ ಮತ್ತು ಇದು ಶಾರ್ಪ್ ತೆಗೆದ ಸ್ಪೈಕ್ ಔಟ್ ಈಸ್
12 46 ಇದು 2 ಇದು 25 mm ಇದು 25 ಡಯಾಮೀಟರ್ ಅದ 2 ಸೆಂಟಿಮೀಟರ್ ತಗೊಂಡು ಓಕೆ ಫಸ್ಟ್ ಆಫ್ ಆಲ್ ಎಷ್ಟಂಗಿದ್ರೆ ಇಲ್ಲಿಂದ 12 ಮಾರ್ಕ್ ಮಾಡ್ಕೊಂಬಿಡಿ ಓಕೆ 12 ಮಾರ್ಕ್ ದೆನ್ 46 ಡಿವೈಡೆಡ್ ಬೈ 2 23 ತೊಗೋಬೇಕು ಸೊ ಇದನ್ನು ಮಾರ್ಕ್ ಮಾಡ್ಕೊಂಬಿಡ್ರಿ ಇಲ್ಲಿ ಓಕೆನಾ ಸಿಂಪ್ಲಿ ಇದನ್ನು ಜಾಯಿನ್ ಮಾಡಿಬಿಡ್ರಿ ಪ್ಯಾರಲಲ್ ಆಗಿರಬೇಕು ಸ್ಟ್ರೇಟ್ ಲೈನ್ ಇಲ್ಲಿ ಜಾಯಿನ್ ಮಾಡಿಬಿಡ್ರಿ ನೆಕ್ಸ್ಟ್ ಇದನ್ನು ಈ ರೀತಿ ಜಾಯಿನ್ ಮಾಡಿಬಿಡಿ ಓಕೆ ಇಷ್ಟು ಇದಾಯಿತು ಇಷ್ಟಾದಮೇಲೆ ನೆಕ್ಸ್ಟ್ 25 ಒಂದು ತೊಗೋಬೇಕು 25 ಇಸ್ ಹಾಫ್ 12.5 ಓಕೆ 12 ಅಂದರೆ 12.5 mm ಬೋತ್ ಸೈಡ್ ಮಾಡಿಬಿಡ್ರಿ 12.5 ಓಕೆ ಇಲ್ಲಿ 10 11 ರೀ ಸೊ ಇದು 25 ಓಕೆನಾ ಸೊ ಇಲ್ಲಿಂದ 2 cm ಮಾರ್ಕ್ ಮಾಡ್ಕೊಬೇಡಿ 2 cm ಇಲ್ಲಿ ಮಟ್ಟ 2 cm ಮಟ್ಟ ಮಾರ್ಕ್ ಮಾಡಬೇಕು 2 cm ಆದಮೇಲೆ ಅಗೇನ್ 12.5 ಆ್ಯಂಡ್ 12.5 ಬೋತ್ ಸೈಡ್ ಓಕೆ ಸೇಮ್ ಸ್ಟೇ ಸ್ಕೇಲ್ ಸ್ಟ್ರೇಟ್ ಆಗಿಡಬೇಕು ದೆನ್ 12.5 ಇಲ್ಲಿ 12.5 ಓಕೆ ಸೊ ಸಿಂಪ್ಲಿ ಒಂದು ಲೈನಿಂದ ಡ್ರಾ ಮಾಡ್ಕೊಬಿಡಿ ಸೊ ಇದನ್ನು ಡಾರ್ಕ್ ಮಾಡಿ ನಡೀತದೆ ಓಕೆ ಶಾರ್ಪ್ ಅದ ಎಂಡ್ ಆಗ್ತದೆ ಓಕೆ ಸಿಂಪ್ಲಿ ಇದನ್ನು ಈ ರೀತಿ ಡ್ರಾ ಮಾಡ್ಕೊಬಿಡಿ ಸೊ ಈ ರೀತಿ ಇದು ಡ್ರಾ ಆದಮೇಲೆ ಇಲ್ಲೂ ಏನದ 25 ಅದ ಸೊ ಇಲ್ಲೇನು 25 ಮಾಡಿದಿಲ್ಲ ಸೊ ಬೋತ್ ಸೈಡೆ 25 ಮಾಡಬೇಕು ಇಲ್ಲೂ ಹಂಗೆ ರೆಸ್ಟ್ ಇಡಬೇಕು 12.5 ಓಕೆ ಸೊ ಹತ್ತಿದೆ 12.5 ಇಲ್ಲೂ 12.5 ಓಕೆನಾ ದೆನ್ ಇಲ್ಲೂ ಅಗೇನ್ 2 cm ತೋದೆ 2 cm ತೊಗೊಳ್ಳಿ 1 cm ಬರ್ತಾರೆ 1 cm ತೊಗೊಳ್ಳಿ ಸೇಮ್ ಇಲ್ಲೂ 12.5 ಓಕೆ 12.5 ಸಿಂಪ್ಲಿ ಇದನ್ನು ಈ ರೀತಿ ಜಾಯಿನ್ ಮಾಡಿ ಓಕೆ ಓಕೆ ಈ ರೀತಿ ಲೈನ್ ಡಯಾಗ್ರಾಮ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡಿ ಓಕೆ ನೆಕ್ಸ್ಟ್ ಇದೇನದಲ್ಲ ಕ್ವಾರ್ಟರ್ ಪಿನ್ ತೆಗಿಬೇಕು ಸೊ ಕ್ವಾರ್ಟರ್ ಪಿನ್ ತೆಗಿಲಿಕ್ಕೆ ನಾವು ಆಲ್ರೆಡಿ ಏನು ಮಾಡಿದಿಲ್ಲ 32 and 64 ಡಯ ತೊಗೊಂಬಿಟ್ಟಿವಿ ಸೊ ಇಲ್ಲಿಂದ 2 mm ಪಾಯಿಂಟ್ ಔಟ್ ಮಾಡ್ಕೊಂಡ ಇಲ್ಲಿಂದ 2 cm ಮ್ಯಾ ಮಾಡೋಣ ಸೊ ಇದು ಟೋಟಲ್ ಎಂತ ಎಷ್ಟದಪ್ಪ 100 ಅದ ಓಕೆ ಇಲ್ಲಿಂದ 2 mm ಮಾಡೇ 2 cm ಮೇಲ್ಗಡೆ ತೊಗೊಂಬಿಡೋಣ ಸೊ ಸೇಮ್ ಇಲ್ಲೇ ಅದನ್ನಂದಿಲ್ಲ ಸೇಮ್ ಓಕೆ ಸಿಂಪ್ಲಿ ಏನು ಮಾಡ್ರಿ ಇಲ್ಲಿಂದ 2 mm ಓಕೆನಾ 2 mm ಸ್ಕೇಲ್ ನೀಟಾಗಿ ಇಟ್ಕೊಳ್ಳಿ ಇಲ್ಲಿಂದ ಇದನ್ನು 2 mm ಮಾರ್ಕ್ ಮಾಡ್ಕೊಳ್ಳಿ 2 mm ಆದಮೇಲೆ ಜಸ್ಟ್ ಸಿಂಪಲ್ ಒಂದು ಸ್ಟ್ರೇಟ್ ಲೈನ್ ಹುಡ್ಕೊಂಬಿಡಿ ಸಿಂಪ್ಲಿ ಒಂದು ಸ್ಟ್ರೇಟ್ ಲೈನ್ ಸಿಂಪಲ್ ಒಂದು ಸ್ಟ್ರೇಟ್ ಲೈನ್ ಹುಡ್ಕೊಂಬಿಡಿ ಸಿಂಪಲ್ ಒಂದು ಸ್ಟ್ರೇಟ್ ಲೈನ್ ಸೊ ಇಲ್ಲಿಂದ ಏನು ಮಾಡಿ 32 ಹುಡ್ಕೋಬೇಕು ಕರೆಕ್ಟಾಗಿ ಪ್ಯಾರಲಾಗೆ ಔಟ್ ಸೈಡ್ ಡೈ ಇಸ್ 32 ಸಿಂಪ್ಲಿ 32 ಹಾಫ್ ಈಸ್ 16 ಅಲ್ಲ 16 ಓಕೆ 15 and 16 ಓಕೆ 16 ಸೊ ಇಲ್ಲಿಂದ ಏನು ಮಾಡಿರಿ 100 ಸೊ ಇದ್ರದ್ದು ಕ್ವಾರ್ಟರ್ ಪಿನ್ನದ್ದು ಲೆಂತ್ ಎಷ್ಟಿದೆಪ್ಪ ಟೋಟಲ್ ಅಂದರೆ 100 ಅದ ಓಕೆನಾ ಸೊ ಇದನ್ನ ಸಿಂಪ್ಲಿ ಇಲ್ಲಿ 100 ಅದ ನಂದು ಸೊ 100 ಮಟ್ಟ ಮಾಡಿ ಓಕೆ ಸೊ ಈ 100ಗೆ ಏನು ಮಾಡಿ 30 ಸೊ ಇಲ್ಲೇ ಮಾಡ್ತೇನೆ 16 ಒಂದು ತೊಗೊಂಬಿಡಿ ಒಂದು ಸೈಡು 16 ತೊಗೊಳ್ಳಿ 16 ಇದೇನಿಲ್ಲ 30 ಸಿಂಪ್ಲಿ ಇದನ್ನು ಈ ರೀತಿ ಡಾರ್ಕ್ ಹೊಡ್ಕೋಬೇಕಾಗ್ತದೆ ಓಕೆ ಸೊ ಇಲ್ಲಾದಮೇಲೆ ಇಲ್ಲಿ ಏನು ಮಾಡಿರಿ ಒಂದು 30 ಇದೆ ಓಕೆ ಒಂದು 16 ಮಾಡ್ಕೋಬೇಕಾಗ್ತದೆ 16 and 30 ಓಕೆ ಸಿಂಪ್ಲಿ ಇಲ್ಲಿಂದ ಇದನ್ನು 50 ಇಲ್ಲಿಟ್ರಿ ಇಲ್ಲಿ 30 ಇಲ್ಲೊಂದು ಎಮ್ಮು ಇದು 30 ಓಕೆನಾ ಸೊ ಟೇಪರ್ ಇರ್ತದೆ ಟೇಪರ್ ಇರೋ ಕಾರಣ ಅದನ್ನು ಆ ರೀತಿ ಮಾಡಬೇಕಾಗ್ತದೆ ಓಕೆ ಸೊ ಇದೇನಾಗಬೇಕು ಅಂದರೆ ಡಾರ್ಕ್ ಆಗಬೇಕು ದಿಸ್ ಒನ್ ಯು ಶುಡ್ ಬಿ ಡಾರ್ಕ್ ದೆನ್ ಇದು ಹಿಡನ್ ಇರ್ತದೆ ಆಮೇಲೆ ಇದು ಡಾರ್ಕ್ ಆಗಬೇಕು ಓಕೆ ಸೊ ಈ ರೀತಿ ಟೇಪರ್ ಇರ್ತದೆ ನೆಕ್ಸ್ಟ್ ಇಲ್ಲಿ ಸೇಮ್ ಏನು ಮಾಡಿ ಇದು ಫುಲ್ ಡಾರ್ಕ್ ಆಗ್ತದೆ ಇಲ್ಲಿಂದ ಇದು ಒಳಗಡೆ ಡ್ಯಾಶ್ ಆಗ್ತದೆ ಓಕೆ ಸೊ ಸಿಂಪಲ್ ಇದು ಮಾಡ್ಕೊಂಬಿಡಿ ಆಮೇಲೆ ರೇಡಿಯಸ್ ಇರ್ತದಲ್ಲ ಸೊ ಇದನ್ನು ನೀವು ಓಕೆ ದಿಸ್ ಇಸ್ ಕೀ ನಮ್ದಿಲ್ಲೇ ಕೀ ರೆಡಿ ಆಗಿಬಿಡ್ತದೆ ಈ ರೀತಿ ಕೀ ರೆಡಿ ಆಗಿಬಿಡ್ತದೆ ಓಕೆ ನೆಕ್ಸ್ಟ್ ಕೀ ರೆಡಿ ಆಗ್ತದೆ ಕೀ ರೆಡಿ ಆದಮೇಲೆ ಈ ಕೀ ರೆಡಿ ಆಯಿತು ದೆನ್ ಇಲ್ಲದಲ್ಲ ಇದೆಲ್ಲ ಕ್ವಾರ್ಟರ್ ಪಿನ್ ಡೈಮೆನ್ಷನ್ಸ್ ಇರ್ತದೆ ಒಂದು 32 ಇನ್ನೊಂದು 35 ಸೊ 32 and 35 ಸೊ ಡಿಸ್ಟೆನ್ಸ್ ಅಲ್ಲಿಂದ ಏನೆಷ್ಟು ಬಿಡಬೇಕು ಅದನ್ನು ಹಾಕ್ಬಿಡು ಸೊ ಡಿಸ್ಟೆನ್ಸ್ ಇಲ್ಲಿಂದ ಒಂದು 80 ಬಿಡಬೇಕು ಒಂದು 80 ಪಾಯಿಂಟ್ ಮಾಡ್ಕೋಬೇಕು ದಟ್ ಈಸ್ 32 ಅದರದ್ದು 81 ಒಂದು ಪಾಯಿಂಟ್ ಔಟ್ ಮಾಡ್ಕೋಬೇಕು ದೆನ್ 83 ಒಂದು ಪಾಯಿಂಟ್ ಔಟ್ ಮಾಡ್ಕೊಂಬಿಡ್ಬೇಕು ಓಕೆ ಸೊ 81 ಏನದಲ್ಲ ಅದು 32 ಡೈ ಆಗಿರ್ತದೆ
सो 32 डे अद मार्क ಮಾಡ್ಕೊಂಡ್ಬಿಡು 32 हाफ इज 16 ओके 16 32 डे 16 16 ओके ಇದು ಎಷ್ಟು 80 ಇಲ್ಲಿಂದ ಏನು 80 ತಗೊಂಡಿಲ್ಲ ಅದು 83 ಮೇಲೆ 35 35 हाफ इज 17.5 ओके 17.5 17.5 17.5 ಸ್ಕೇಲ್ ನೀಟಾಗಿ ಇಡಬೇಕು 17.5 ಓಕೆ 35 ಸೋ ಈ ರೀತಿ ಇದನ್ನ ಮಾಡ್ಕೋಬೇಕು ಸೊ ಏನು ಡ್ಯಾಶ್ ಲೈನ್ ಎಲ್ಲಿ ಬರ್ತದೆ ಡಾರ್ಕ್ ಏನು ಬರ್ತದೆ ಅಂತ ಹೇಳ್ತೀನಿ ಸಿಂಪ್ಲಿ ಒಂದು ಸಿಂಪಲ್ ತಿನ್ ಲೈನ್ ಹೊಡಿಬೇಕು ಯಾಕೆಂದರೆ ನಾವಿಲ್ಲೇ ರೇಡಿಯಸ್ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಸಿಂಪ್ಲಿ ಎಷ್ಟು ಇಲ್ಲಿ ರೇಡಿಯಸ್ ಮಾಡೋಣ ಓಕೆ ಸೊ ಇದು ಹಿಡನ್ ಆಗಿರ್ತದೆ ಇನ್ಸೈಡ್ ಇರೋದ್ರಿಂದ ಹಿಡನ್ ಆಗಿರ್ತದೆ ನೆಕ್ಸ್ಟ್ ಇಲ್ಲೇ ತಂದು ಡ್ರಾ ಮಾಡ್ಕೊಳ್ಳಿ ನೆಕ್ಸ್ಟ್ ಅದ ಸೇಮ್ ಬೇಸ್ ಇಲ್ಲದಲ್ಲ 35 ಸೊ 35ಗೆ ಹೋಗ್ಬೇಕು 35 ಡೈ ಏನದಲ್ಲ 35 ಡೈಗೇನೆ ಮಾಡಬೇಕು ಸೊ ರೇಡಿಯಸ್ ಮಾಡಲಿಕ್ಕೆ ಬಿಡಬೇಕು ಇಲ್ಲಿ ಕೆಳಗಡೆ ಇರೋದ್ರಿಂದ ಎಲ್ಲ ಡ್ಯಾಶ್ ಲೈನೇ ಆಗ್ತದೆ ಓಕೆನಾ ಸೊ ಇಲ್ಲಿ ಏನು ಮಾಡಬೇಕು ರೇಡಿಯಸ್ ಮಾಡಬೇಕಾಗ್ತದೆ ಸ್ವಲ್ಪ ರೇಡಿಯಸ್ ಮಾಡಲಿಕ್ಕೆ ಪ್ಲೇಸ್ ಬಿಟ್ಬಿಡ್ಬೇಕು ಓಕೆ ಈ ರೀತಿ ಸೊ ಇದು ಇಲ್ಲೇ ಜಾಯ್ನ್ ಆಗೋದ್ರಿಂದ ಇಲ್ಲೇ ಸ್ಟ್ರೇಟ್ ಲೈನ್ ಇದು ಡ್ಯಾಶ್ ಇರ್ತದೆ ಸೊ ಏನಿಲ್ಲ ಸ್ವಲ್ಪ ಚಾಂಪ್ರಿಂಗ್ ಮಾಡ್ಕೊಂಬಿಡಿ ಚಾಂಪ್ರಿಂಗ್ ಇಲ್ಲ ಡ್ಯಾಶ್ ಇದಿಲ್ಲೇ ಕರುಗ ಜಾಯ್ನ್ ಮಾಡುತ್ತೆ ಓಕೆನಾ ಈ ರೀತಿ ಇದೆ ಇಲ್ಲೇ ಜಾಯ್ನ್ ಆಗ್ತದೆ ಇಲ್ಲೇ ಜಾಯ್ನ್ ಆಗ್ತದೆ ನೆಕ್ಸ್ಟ್ ಇಲ್ಲಿ ಡಾಟೆಡ್ ಆಗ್ತದೆ ಓಕೆ ಸೊ ಇದಿಷ್ಟು ಪೋರ್ಷನ್ ಆದಮೇಲೆ ಇದು ಪೋರ್ಷನ್ ಕಂಪ್ಲೀಟ್ ಆಯಿತು ಇಷ್ಟು ನಮ್ದು ಏನೇನು ಬೇಕಿತ್ತು ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟ್ ಏನು ಮಾಡೋಣ ಹ್ಯಾಚಿಂಗ್ ಮಾಡೋಣ ದೆನ್ ಇಲ್ಲೇ ಇಲ್ಲೇ ಚಾಂಪ್ರಿಂಗ್ ಮಾಡೋಣ ಇಲ್ಲೂ ಚಾಂಪ್ರಿಂಗ್ ಮಾಡೋಣ ಹ್ಯಾಚಿಂಗ್ ಮಾಡೋಣ ಸೊ ಎಲ್ಲ ಹಿಡನ್ ಅದ ಏನೇನಿದೆ ಎಲ್ಲ ಚಾಂಪ್ರಿಂಗ್ ಮಾಡಿ ಕಂಪ್ಲೀಟ್ ಮಾಡೋಣ ಓಕೆ ಓಕೆ ಸೊ ಇದು ಚಾಂಪ್ರಿಂಗದು ಆದಮೇಲೆ ಲಾಸ್ಟಿಗೆ ಚಾಂಪ್ರಿಂಗ್ ಮಾಡಿದೆ ಚಾಂಪ್ರಿ ಇದು ನೋಡಲಿ ಹ್ಯಾಚಿಂಗ್ ಮಾಡಿದ್ದೀನಿ ಇಲ್ಲೇ ಚಾಂಪ್ರಿಂಗ್ ಮಾಡಿದ್ದೀನಿ ಇಲ್ಲಿ ಅದು ಹಿಡನ್ ಲೈನ್ ಇದೆ ಹಿಡನ್ ಲೈನ್ ಮಾಡಿದೆ ಸೊ ಓಕೆ ಇಲ್ಲಿ ಯಾವ್ಯಾವ ಹಿಡನ್ ಲೈನ್ ಇಲ್ಲ ಔಟ್ ಸೈಡ್ ಈ ಕೆಳಗಡೆ ಪಾರ್ಟ್ ಎಲ್ಲ ಹಿಡನ್ ಲೈನ್ ಒಳಗೆ ಬರ್ತದೆ ಇಲ್ಲಿ ಕೀ ಇದೆ ಸೊ ಎಲ್ಲ ಡ್ಯಾಮೇಸ್ಟಿಂಗ್ ಮಾಡಿದೆ ನಾನು ಎಲ್ಲ ನೀಟಾಗಿ ಡ್ಯಾಮೇಸ್ಟಿಂಗ್ ಮಾಡಿದ್ದೀನಿ ಸೊ ಈ ರೀತಿಯೇ ನೀವು ಡ್ಯಾಮೇಸ್ಟಿಂಗ್ ಮಾಡಬೇಕು ಎಲ್ಲ ಪಾರ್ಟ್ಸ್ಗಳು ಡ್ಯಾಮೇಸ್ಟಿಂಗ್ ಮಾಡಿದ್ರೆ 100 46 25 ಓಕೆ 38 ಆಮೇಲೆ 32 12 ಔಟರ್ ಡಯಾಮೀಟ್ರ್ ಸೊ ಇದನ್ನು ಸೈಡ್ ವ್ಯೂ ಒಂದು ಡ್ರಾ ಮಾಡಿಬಿಡೋಣ ಇದೇ ಸೆಂಟ್ರಲ್ ಲೈನನ್ನು ಏನು ಮಾಡಿರಿ ಜಸ್ಟ್ ಇದೇ ಸೆಂಟ್ರಲ್ ಲೈನನ್ನು ಈ ರೀತಿನ ಪ್ರೊಜೆಕ್ಟ್ ಮಾಡ್ಕೊಂಬಿಡ್ರಿ ಪ್ರೊಜೆಕ್ಟ್ ಮಾಡಿ ಸೈಡ್ ವ್ಯೂನ ಡ್ರಾ ಮಾಡಿಬಿಡೋಣ ಓಕೆ ಸೊ ಸೈಡ್ ವ್ಯೂ ಡ್ರಾ ಮಾಡಲಿಕ್ಕೆ ಫಸ್ಟಿಗೆ ಇದನ್ನು ಡಯ ತೊಗೊಂಬಿಡ್ರಿ ಇದು 40 64 ಡಯ ಅದ 64 ಡಯ ಅದ ನಾನು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ 64 ಡಯ ಸೊ ಔಟ್ ಸೈಡದ ಏನದಲ್ಲ ಅದು 64 ಡಯ ಅದ 64 ಡಯ ಅದ ಒಂದು ಸರ್ಕಲ್ ಕಂಪ್ಲೀಟ್ ಮಾಡ್ಕೊಂಬಿಡಿ ಓಕೆ ಫಸ್ಟ್ 64 ಡಯ ದೆನ್ ಇದ್ದದ್ದು ಔಟ್ ಸೈಡಿದ್ದು ಓಕೆ 64 ದೆನ್ 46 ಇಲ್ಲಿದಲ್ಲ 46 ಇದ್ದು ಇದು ಸ್ಪೈಗೌಟದ್ದು ಸ್ಪೈಗೌಟದ್ದು ಏನು ಮಾಡಿರಿ ಇಲ್ಲಿ ಒಂದು ಸರ್ಕಲ್ ಡ್ರಾ ಮಾಡ್ಕೊಂಬಿಡಿ ಸ್ಪೈಗೌಟದ್ದು ಈ ರೀತಿ ಸ್ಪೈಗೌಟದ್ದು ರೆಡಿ ಆಗಿಬಿಡ್ತದೆ ದೆನ್ ಈ ಶಾಫ್ಟ್ ಅದಲ್ಲ ಈ ಶಾಫ್ಟದ್ದು ಡಯ ಮಾಡಿರಿ ಸಿಂಪಲ್ ಇಲ್ಲಿ ಇನ್ನು ತೊಗೊಂಬಿಡಿ ಇಷ್ಟು ಡಿಸ್ಟೆನ್ಸ್ ಸೇಮ್ ಇಲ್ಲಿ ಇನ್ನೂ ಸರ್ಕಲ್ ಡ್ರಾ ಮಾಡ್ಕೊಂಬಿಟ್ರು ಕಂಪ್ಲೀಟ್ ಇವೆಲ್ಲ ಥಿಕ್ಕ ಇರ್ತವೆ ಓಕೆ ವಿಸಿಬಲ್ ಇರ್ತವೆ ಸೈಡ್ ವ್ಯೂ ಅದ ಸೊ ಸೈಡ್ ವ್ಯೂವಲ್ಲೇ ಇವೆಲ್ಲ ವಿಸಿಬಲ್ ಇರ್ತವೆ ಓಕೆನಾ ಸೊ ಇವೆಲ್ಲ ಏನಾಯಿತು ಈ ಸೈಡಿಂದ ನೋಡಾಕ್ತಿದ್ರೆ ಈ ಡಯಾಮೀಟ್ರ್ ಕಾಣ್ತದೆ ಈ ಡಯಾಮೀಟ್ರ್ ಕಾಣ್ತದೆ ಈ ಡಯಾಮೀಟ್ರ್ ಕಾಣ್ತದೆ ಓಕೆನಾ ಎಷ್ಟು ಡಯಾಮೀಟ್ರ್ ಕಾಣ್ತದೆ ಇನ್ನೇ ನೆಕ್ಸ್ಟ್ ಇದು ಔಟ್ ಸೈಡ್ ಈ ಸೈಡಿಂದ ನೋಡಾಕ್ತಿದ್ರೆ ಈ ಡಯಾಮೀಟ್ರ್ ಕಾಣ್ತದೆ 25 ನೆನ್ 46 ಡಯಾ ಕಾಣ್ತದೆ ಇದು ಔಟ್ ಸೈಡ್ 64 ಕಾಣ್ತದೆ ನೆಕ್ಸ್ಟ್ ಇದು ಕೀವೇ ಅದಲ್ಲ 100 ಸೊ ಕೀವೇನು ಏನು ಕಾಣ್ತದೆ ಇದೊಳಗೆ ವಿಸಿಬಲ್ ಆಗ್ತದೆ ಸೊ ಕೀವೇನು ನಾವು ತೆಗಿಬೇಕಾಗ್ತದೆ ಸೊ ಓಕೆ ಕೀವೇ ತೆಗಿಬೇಕಾದ್ರೆ ಕೀವೇದು ಥಿಕ್ನೆಸ್ ಎಷ್ಟಿದೆಪ್ಪ ಅಂತಂದರೆ 8 ಅದ ಕೀವೇ ಥಿಕ್ನೆಸ್ 8 ಅದ ಸೊ 8 ಏನು ಮಾಡಿಬಿಡ್ರಿ ಇಲ್ಲಿ ಸೆಂಟ್ರ್ ಪಾಯಿಂಟ್ ಇಟ್ಟು ಈ ಸೆಂಟ್ರ್ ಪಾಯಿಂಟಿಂದ ಟೋಟಲ್ 8 ಟೋಟಲ್ 8 ಅಂದರೆ ಸೊ ಆ ಸೈಡ್ 4 ಈ ಸೈಡ್ 4 ಮಾರ್ಕ್ ಮಾಡ್ಕೊಂಬಿಡಿ 4 ಓಕೆ 8 ಇಲ್ಲಿ 4 ಓಕೆ ಸೊ ಟೋಟಲ್ ಎಷ್ಟು ಅದ ಲೆಂತ್ 100 ಅದ ಸೊ 100 ಲೆಂತ್ ಅದ ಸೊ ಬೋತ್ ಸೈಡ್ ಏನು ಮಾಡಿರಿ 50 50 ಇಟ್ಕೊಡ್ರಿ ಸೊ ಹೊರಗಡೆ ಎಲ್ಲ ತಿಕ್ಕಿರ್ತದೆ ಒಳಗಡೆ ಡ್ಯಾಶ್ ಇರ್ತದೆ ಟೋಟಲ್ 100 ಓಕೆ ಇಲ್ಲಿಂದ ಇದೆ ತಿಕ್ ಆಗ್ತದೆ ಓಕೆ ಇದು 8 ಟೋಟಲ್ 8 ಇರ್ತದೆ 4 ಆ ಕಡೆ 4 ಈ ಕಡೆ ಬಿಟ್ಕೋಬೇಕು ನೆಕ್ಸ್ಟ್ ಅಗೇನ್ ಸೇಮ್ ಹೊರಗಡೆ ಸೈಡ್ ತಿಕ್ ಇರ್ತದೆ ಇದು ಹಿಡನ್ ಇರ್ತದೆ ಒಳಗಡೆ ಓಕೆ ಸೊ ನೆಕ್ಸ್ಟ್ ಇದೆ 10 ಸೊ ಇದನ್ನ ಸಿಂಪ್ಲಿ ಜಾಯ್ನ್ ಮಾಡಿಬಿಡ್ರಿ ಓಕೆ ನೆನ್ ಇಲ್ಲಿ ಸಿಂಪ್ಲಿ ಇದನ್ನು ಜಾಯ್ನ್ ಮಾಡಿಬಿಡ್ರಿ ಓಕೆ ನೆನ್ ಲಾಸ್ಟಿಗೆ ಸ್ವಲ್ಪ ಫ್ರೀ ಮಾಡಿದ್ನ ಆ್ಯಂಡ್ ಹಚ್ ಇನ್ನೂ ಹಚ್ ಮಾಡ್ಕೊಡ್ರಿ ಸಿಂಪಲ್ ಇದನ್ನು ಏನು ಮಾಡಿರಿ ಇಲ್ಲಿ ಒಂದು ಸಿಂಪಲ್ ಒಂದು ಲೈನ್ ಹೋಗಿ ಹೆಚ್ಚಿಂಗ್ ಮಾಡ್ತಾರೆ ಸೊ ಕಟ್ಸ್ ಇರ್ತದೆ ಆ ರೀತಿ ಮಾಡ್ಕೋಬೇಕು ಸೊ ಇಲ್ಲೇ ಒಂದೇ ಡಯ ಹಾಕ್ತದೆ ಓಕೆ ಯಾವ್ದಪ್ಪ ಅಂದರೆ 64ದು ಒಂದೇ ಡಯ ಬಂದುಬಿಡ್ತದೆ
ಯಾಕೆ ಆಲ್ಮೋಸ್ಟ್ ಎಲ್ಲ ನಾವು ಹಾಕಿದ್ದು ಐತಿಲ್ಲೇ ಡೈಮೆನ್ಷನ್ ಮಾಡಿವಿ. ಲಾಸ್ಟ್ನೇದು ಏನು ಪಡ ಇದು, ದಟ್ ಈಸ್ 64 ಡಯ. ಓಕೆ, 64 ಡಯ. ದೆನ್ ಇದ್ರ ಲೆಂತ್ ಇರೋದು ಸಿಂಪಲ್, ಇದನ್ನು 8 mm ಇದೆಲ್ಲ ಏನು ಅಂತ ತೊಗೊಂಬಿಡೋಣ. 8 mm ನಾನು ಶೋ ಮಾಡಿಬಿಡೋಣ. ಓಕೆ, ಇದೊಂದು 8 mm ಅದ ಇದು. ಓಕೆ, ಇದು 8 mm. ಆಲ್ ಡೈಮೆನ್ಷನ್ ಇನ್ mm. ಸೊ ಎಲ್ಲ ಡೈಮೆನ್ಷನ್ಸ್ ಏನದಪ್ಪ mm ಒಳಗದವು. ಸೊ ಈ ರೀತಿ ನೀವೇ ಮಾಡಬೇಕು ಪೂರ ನಮ್ಮ ಸ್ಪಾಕೆಟ್ ಆ್ಯಂಡ್ ಸ್ಪೈಗೌಟ್ ಡೈಗ್ರಾಮ್ ಅಸೆಂಬ್ಲಿ ಈ ರೀತಿ ಕಂಪ್ಲೀಟ್ ಆಗ್ತದೆ. ಓಕೆನಾ? ಸೊ ಈ ರೀತಿ ಕಂಪ್ಲೀಟ್ ಆಗಬೇಕು. ಎಲ್ಲರೂ ನೀಟಾಗಿ ಮಾಡೇ ಈ ರೀತಿ ಡೈಮೆನ್ಷನಿಂಗ್ ಮಾಡಬೇಕು. ಓಕೆ, ಇಲ್ಲಿಗೆ ಏನಾಗ್ತದಪ್ಪ ನಮ್ಮದು ಇದು ಸ್ಪೈಗೌಟ್ ಅಸೆಂಬ್ಲಿ ಕಂಪ್ಲೀಟ್ ಆಗ್ತದೆ. ಸೊ ನೀವು ಎಲ್ಲರೂ ಈ ರೀತಿ ಕಂಪ್ಲೀಟ್ ಮಾಡಲಿ. ಓಕೆ, ಥ್ಯಾಂಕ್ ಯು.